ಕರ್ನಾಟಕದಾದ್ಯಂತ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಕರ್ನಾಟಕ ಸರ್ಕಾರದ ಅಧಿಕೃತ ಮಾನ್ಯತೆಯಲ್ಲಿ. ಮಂಗಳೂರ ಸಮಾಚಾರ ಅನ್ನುವ ಪತ್ರಿಕೆ 1843 ಜುಲೈ 1 ತನ್ನ ಪ್ರಥಮ ಸಂಚಿಕೆಯನ್ನು ಹೊರಡಿಸಿತ್ತು. ಅದು ಈ ಪುಣ್ಯಾತ್ಮ ರೆವರೆಂಡ್ ಜರ್ಮನ್ ಹೋಗ್ಲಿ ಜರ್ಮನ್ ಭಾಷೆಯಿಂದ ಬಂದವರು. ಅವರು ಈ ಪತ್ರಿಕೆಯನ್ನು ಕಟ್ಟಿದವರು, ಆ ಪತ್ರಿಕೆಯನ್ನು ಸ್ಥಾಪನೆ ಮಾಡಿದವರು, ಅಥವಾ ಆ ಪತ್ರಿಕೆಯನ್ನು ಪ್ರಕಾಶನ ಮಾಡಿದವರು, ಸಂಪಾದಕರಾಗಿದ್ದವರು. ಅವರ ನೆನಪಿನಲ್ಲಿ ಅವರ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತೆ. ನಾವು ಇವತ್ತು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದವರಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಪುಣ್ಯ ನೆಲದಲ್ಲಿ ಆಯೋಜಿಸ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಎಲ್ಲ ಬೇರೆ ಬೇರೆ ಪತ್ರಕರ್ತರ ಸಂಘಟನೆಗಳು, ಪ್ರೆಸ್ ಕ್ಲಬ್ಗಳು, ಪತ್ರಕರ್ತರ ಯೂನಿಯನ್ಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಈ ನೆಲೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಂಗಳೂರಿನ ಮಾಜಿ ಶಾಸಕರಾಗಿರುವಂತಹ ಜೆ ಆರ್ ಲೋಬೊ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಈ ಸಂಸ್ಥೆ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಏನಿದೆ, ಈ ಕಾಲೇಜಿನ ಮೊದಲ ಪ್ರಾಂಶುಪಾಲರಾಗಿ ಕೂಡ 1847 ಅವಧಿಯಲ್ಲಿ ಈ ಕಾಲೇಜಿನ ಪ್ರಾಂಶುಪಾಲರಾಗಿ ಕೂಡ ಮೊಮ್ಮಿಂಗ್ ಅವರು ಕಾರ್ಯನಿರ್ವಹಿಸಿದವರು. ಈ ಒಂದು ಕಾಲೇಜಿನ ಇವತ್ತಿನ ಸಂದರ್ಭದ ಪ್ರಾಂಶುಪಾಲರು ಡಾಕ್ಟರ್ ಎಚ್ ಎಂ ವಾಟ್ಸನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಹರೀಶ್ ಬಂಟ್ವಾಳ್ ಅವರು ಬೆಳಗ್ಗೆನೆ ಹೊರಟು ಸುಳ್ಳ್ಯದಿಂದ ಬಂದಿದ್ದಾರೆ. ಜೊತೆಗೆ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಲಕ್ಷ್ಮಣ್ ಕುಂದರ್ ಅವರು, ಇಬ್ಬರು ವೈನ್ಯ ಮುಖ್ಯಸ್ಥರು ಮತ್ತು ಕಾರ್ಯದರ್ಶಿಗಳಾಗಿರುವಂತಹ ಕೆನ್ಯೂಟ್ ಪಿಂಟೋ ಅವರು, ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಡಾಜಿಯವರು, ಮತ್ತೆ ಸುಳ್ಳ್ಯದ ಘಟಕದ ಅಧ್ಯಕ್ಷರಾಗಿರುವಂತಹ ಜೆ ಕೆ ರವಿ ಅವರು, ಮತ್ತು ಸುಳ್ಳ್ಯದ ಅನೇಕ ನಮ್ಮ ಘಟಕ ಸಂಸ್ಥೆಗಳು ಕೆನ್ಯೂಟ್ ಪಿಂಟೋ ಮತ್ತು ಅನೇಕ ಸೇರಿದ್ದಾರೆ. ಜೊತೆಗೆ ಈ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಮತ್ತು ಮೊದಲಾಗಿ ಪ್ರೊಫೆಸರ್ ಅವರು ರೆವರೆಂಡ್ ಆರ್ಮನ್ ಮೋಗ್ಲಿಂಗ್ ಅವರಿಗೆ ಅಲಾರ್ಪಣೆ ಮಾಡಬೇಕಂತ ಸಂದರ್ಭದಲ್ಲಿ ಹೇಳ್ಕೊಳ್ತಾರೆ. ಹರೀಶ್ ಬಂಟ್ವಾಳ್ ಅವರು, ಬಳಂಗಡೆ ಸ್ವಲ್ಪ ತಿರುಗಿ ಆಚೆ ಬಂದೀನಿ ಆಚೆ ಬಂದ ಸರ್ ಆಚೆ ಬದಿಯಲ್ಲಿ ಹಾಕಿದ್ರೆ ಉತ್ತಮ ಆಯ್ತು, ನಿಮ್ಮ ಬೆನ್ನು ಬರ್ತಾನೆ ಕ್ಯಾಮರಾ. ಒಂದು ಮಾತನ್ನು ಹೇಳಿ ನಾನು ಆಮೇಲೆ ಪ್ರೊಫೆಸರ್, ನಾವು ಎಲ್ಲರೂ ತಿಳ್ಕೊಂಡಾಗಿ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರ ಸಮಾಚಾರ 1843 ಜುಲೈ 1 ಅದೇ ಮಂಗಳೂರಿನಲ್ಲಿ ಇದೇ ಕ್ಯಾಂಪಸ್ನಲ್ಲಿ ಆರಂಭವಾಯಿತು. ಅವಂಥದ್ದು ಲಿಥೋಗ್ರಫಿ ಅಂದ್ರೆ ಕಲ್ಲಚ್ಚು ಮುದ್ರಣದೊಂದಿಗೆ ಆರಂಭವಾದಂಥದ್ದು. ಈ ಪುಣ್ಯಾತ್ಮ ಇಷ್ಟು ಮಾತ್ರ ಕೆಲಸ ಮಾಡಿದ್ದಲ್ಲ, ಇದರ ಜೊತೆಗೆ ದಾಸ ಸಾಹಿತ್ಯ, ನಾವು ದಾಸ ಕೀರ್ತನೆಗಳು ಇವತ್ತು ನಾಟ್ಯ ಪರಂಪರೆಯವರು ಸಂಗೀತ ಪರಂಪರೆಯವರೆಲ್ಲ ಬಳಸ್ತಾ ಇರುವಂತಹ ಉಪದಾಸ ಸಾಹಿತ್ಯ ಏನಿದೆ ಅದೆಲ್ಲವನ್ನು ಇಡೀ ಕರ್ನಾಟಕದಲ್ಲಿ ಸುತ್ತಾಡಿ ಸಂಗ್ರಹಿಸಿ ಪ್ರಕಟಿಸಿದಂಥವ್ರು. ಒಂದು ವೇಳೆ ಮೋಗ್ಲಿಂಗ್ ಅವರು ಅದನ್ನು ಪ್ರಕಟಣೆ ಮಾಡದೆ ಹೋಗಿದ್ದರೆ ಇವತ್ತು ನಮಗೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮೋಗ್ಲಿಂಗ್ ಅವರದ್ದು ದಾಸ ಸಾಹಿತ್ಯ ಪರಂಪರೆಯನ್ನು ಸಂಗ್ರಹ ಮಾಡಿದ್ರಲ್ಲಿ ಬಾರಿ ದೊಡ್ಡ ಕೊಡುಗೆ ಇದೆ. ಅದಲ್ಲದೆ ಅನೇಕ ಏನು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯಗಳನ್ನು, ಜೊತೆಗೆ ಏನು ಇತರ ಬೇರೆ ಬೇರೆ ಜನಪದ ಮೂಲದಲ್ಲಿ ಅಡಗಿ ಹೋಗಿದ್ದಂತಹ ಸಾಹಿತ್ಯ ಪರಂಪರೆಗಳನ್ನು ಸಂಗ್ರಹಿಸಿ ಅದನ್ನು ಪ್ರಕಟಿಸುವಂತ ಕೆಲಸವನ್ನು ಮೋಗ್ಲಿಂಗ್ ಅವರು ಮಾಡಿದರು. ಹೇಗೆ ನಾವು ಕಿಟೇಲ್ ಅವರನ್ನು ನೆನಪಿಸ್ತೇವೆ, ಕನ್ನಡದ ಮೊದಲ ಶಬ್ದಕೋಶವನ್ನು ನಿರ್ಮಿಸಿದವರು, ತಯಾರಿಸಿದವರು ಕಿಟೇಲ್ ಇಡೀ ಕರ್ನಾಟಕದಲ್ಲಿ, ಅದೇ ಪರಂಪರೆಯಿಂದ ಬಂದವರು ಮೋಗ್ಲಿಂಗ್ ಅವರು. ಮೊದಲ ಪತ್ರಿಕೆಯನ್ನು ಆರಂಭಿಸ್ತಾರೆ ಮತ್ತು ದಾಸ ಸಾಹಿತ್ಯ ಪರಂಪರೆಯನ್ನು ಸಂಗ್ರಹ ಮಾಡ್ತಾರೆ. ಜೊತೆಗೆ ನಾವು ಗುಂಡಳ್ ಇದು ತುಳುವಿನ ಮೊದಲ ವ್ಯಾಕರಣ ಮೆನ್ನರ್ ಅವರು ತುಳುವಿನ ಮೊದಲ ವ್ಯಾಕರಣ ಗ್ರಂಥವನ್ನು ಸಂಗ್ರಹ ಪಟ್ಟವರು. ಗುಂಡಟ್ ಅವರು ಮಲಯಾಳಂನ ಡಿಕ್ಷನರಿಯನ್ನು ಸಂಗ್ರಹ ಮಾಡಿದವರು. ಸೊ ಎಲ್ಲವೂ ಇದೇ ಭಾಗದಲ್ಲಿ ಸೃಷ್ಟಿಯಾಯಿತು. ಸೊ ಅಂತ ಪುಣ್ಯ ನೆಲದಲ್ಲಿ ನಾವು ಇವತ್ತು ಇದ್ದೇವೆ. ಸಂದರ್ಭದಲ್ಲಿ ಕೇಳಿಕೊಳ್ತಾರೆ. ಹರೀಶ್ ಬಂಟ್ವಾಳ್ ಅವರೇ, ಪತ್ರಕರ್ತ ಸಂಘದ ಅಧ್ಯಕ್ಷರೇ, ಎಲ್ಲ ಪತ್ರಕರ್ತ ಸಂಘದ ಪದಾಧಿಕಾರಿಗಳೇ,
ಆತ್ಮೀಯರಾದ ಪಾಸ್ಟರ್ ಅವರೇ, ನನ್ನ ಆತ್ಮೀಯ ಬಂಧುಗಳು, ನಾನು ಮೊದಲನೇದಾಗಿ ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ಅಭಿನಂದಿಸ್ತೀನಿ. ಇವತ್ತು ಅರ್ಮನ್ ಮಾಗ್ಲಿಂಗ್ ಅವರನ್ನು ಅವರ ಸ್ಟ್ಯಾಚ್ಯೂ ಹತ್ರ ಬಂದು ಅವರನ್ನು ಗೌರವಿಸಿ ಈ ಒಂದು ದಿನಾಚರಣೆಯನ್ನು ಮಾಡುವಂಥದ್ದು, ಬಹುಶಃ ಇದು ಅರ್ಮನ್ ಮಾಗ್ಲಿಂಗ್ ಅವರಿಗೆ ಗೌರವ ಮಾತ್ರವಲ್ಲ, ಇದನ್ನು ಅರಿತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೂ ಕೂಡ ಗೌರವವನ್ನು ತರುವಂತ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಆತ್ಮೀಯರಾದ ಕಾರ್ನಾಥ್ರವರು ಹೇಳಿದ್ರು, ಅರ್ಮನ್ ಮೊಗ್ಲಿಂಗ್ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಮಂಗಳೂರು ಸಮಾಚಾರ ಎಂಬ ಪತ್ರಿಕೆಯನ್ನು 1823ರಲ್ಲಿ ಅವರು ಮೊತ್ತ ಮೊದಲಿಗೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಪತ್ರಿಕೆಯನ್ನು ಹೊರಡಿಸಿದರು. ಅವರು ಆ ಸಮಯದಲ್ಲಿ ಅದೊಂದು ದೊಡ್ಡ ಕಾರ್ಯ ಮಾಡಿದ್ರು, ಇವತ್ತಿಗೂ ಅದು ದೊಡ್ಡ ಕಾರ್ಯ ಕನ್ನಡಕ್ಕೆ. ಆದರೆ ನೆನಪಿಡುವವರು ಎಷ್ಟು ಇರ್ತಾರೆ, ಅದಕ್ಕೋಸ್ಕರ ನಾನು ಪತ್ರಕರ್ತರ ಸಂಘಕ್ಕೆ ನಾನು ಅಭಿನಂದಿಸ್ತೇನೆ. ಮಾಡುವ ಕೆಲಸದ ಜೊತೆಯಲ್ಲಿ ನೆನಪಿಡುವಂತ ಕೆಲಸ ಕೂಡ ಅಷ್ಟೇ ಪ್ರಮುಖ. ತಾವು ಮಾಡ್ತೀರಿ, ಮಾಡ್ತಾ ಇದ್ದೀರಿ, ನಮ್ಗೆ ಅಭಿನಂದನೆ. ಮೊಗ್ಲಿಂಗ್ ಅವರು ಒಬ್ರು ಕೇವಲ ಮಿಷನರಿ ಮಾತ್ರವಲ್ಲ, ಅವರ ಹಿತ ಕಾರ್ಯ ವೈಖರಿಯಲ್ಲಿ ನೋಡಿದ್ರೆ ಅವರು ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ ಕನ್ನಡದಲ್ಲಿ. ಸುಮಾರು ಹೆಚ್ಚು ಕಡಿಮೆ ನನ್ಗೆ ಅನಿಸ್ತದೆ 40ಕ್ಕಿಂತ ಜಾಸ್ತಿ ಗ್ರಂಥಗಳು ನಿರ್ಮಿಸಿದ್ದಾರೆ. ಚೀಟೆಲ್ ಅವರ ಗ್ರಂಥ, ಅವರು ನಮ್ಮ ಕನ್ನಡಕ್ಕೆ ಕೊಟ್ಟಿರುವಂತಹ ಕೊಡುಗೆ, ನಾವು ಹುಬ್ಳಿಗೆ ಹೋದ್ರೆ ಇವತ್ತು ಅವರ ದೊಡ್ಡ ಪ್ರತಿಮೆ ಇದೆ ಚೀಟೆಲ್ ಅವರ. ಹಾಗೇನೆ ಹರ್ಮನ್ ಗುಂಡಾಟ್ರವರು, ಹರ್ಮನ್ ಗುಂಡಾಟ್ರವರು, ಹರ್ಮನ್ ಹೆಸೆ ಅವರು, ಅವರು ಕೂಡ ಈ ಕಡೆ ಈಗಿದ್ದರು. ನಾನು ಅವರ ಶತಮಾನೋತ್ಸವಕ್ಕೆ ಜರ್ಮನಿಗೆ ಹೋಗಿದ್ದೆ. ಆ ಸಾರಿ ಹರ್ಮನ್ ಹೆಸೆ ಅವರು ನಮ್ಮ ಶ್ರೀಲಂಕಾದಲ್ಲಿ ಮತ್ತು ಈ ಭಾಗದಲ್ಲೂ ಕೂಡ ಕೊಟ್ಟಿರುವಂತ ಸೇವೆ. ಈ ವ್ಯಕ್ತಿಗಳು ಬ್ಯಾಸೆಲ್ ಎಂಬ ಊರಿನಿಂದ, ಜರ್ಮನಿ ಅಥವಾ ಸ್ವಿಟ್ಜರ್ಲೆಂಡ್ ನ ಬಾರ್ಡರ್ ನಲ್ಲಿ ಇರುವಂತಹ ಬ್ಯಾಸೆಲ್ ಎಂಬ ಊರಿನಿಂದ ಬಂದು ತನ್ನ ಇಡೀ ಜೀವನವನ್ನು ಈ ನೆಲದಲ್ಲಿ ಸವಿಸಿ ಕನ್ನಡಕ್ಕೆ ಮತ್ತು ಈ ಊರಿನ ಜನರಿಗೆ ಕೊಟ್ಟಿರುವಂತಹ ಅಪಾರ ಸೇವೆ ಬಹುಶಃ ನಾವು ಎಲ್ಲಿಗೂ ಮರೆಯಲಿಕ್ಕೆ ಸಾಧ್ಯ. ನಾನು ಒಂದು ಮಾತು ಇವತ್ತಿಗೆ ಖಂಡಿತ ನೆನಪಿಸ್ತೇನೆ, ಯಾವುದು ತಾವು ಇಷ್ಟಪಡ್ತಿರೋ ಗೊತ್ತಿಲ್ಲ, ಕೆಲವು ಶಕ್ತಿಗಳು ಇಲ್ಲವಾದ ಅಪವನ್ನು ಹೇಳ್ತಾರೆ, ಮತಾಂಧತೆ ಮಾಡ್ತಾರೆ ಹಾಗೆ ಅಂತ. ಒಂದು ವೇಳೆ ಈ ಪ್ಯಾಸ್ಟರ್ಗಳು ಆ ಸಮಯದಲ್ಲಿ ಮತಾಂಧತೆಯನ್ನು ಮಾಡಲಿಕ್ಕೆ ಹೋಗಿದ್ರೆ ಅಥವಾ ಮತಾಂತರವನ್ನು ಮಾಡಲಿಕ್ಕೆ ಹೋಗಿದ್ರೆ, ಇವತ್ತು ಮಂಗಳೂರಿನಲ್ಲಿ ಸುಮಾರು 25-30-50% ಪ್ರೊಟೆಸ್ಟೆಂಟ್ ಗಳಿತ್ತು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 0.5% ಪ್ರೊಟೆಸ್ಟೆಂಟ್ ಗಳು ಕೂಡ 30,000 17,00,000 30,000 ಎಲ್ಲಿ ಅಂದ್ರೆ, ಈ ವ್ಯಕ್ತಿಗಳು ಆ ದೂರದ ಊರಿನಿಂದ ಬಂದು ಜನರ ಸೇವೆಯನ್ನು ಮಾಡಿದ್ದಾರೆ, ಜನರ ಜೀವನವನ್ನು ಬದಲಾವಣೆ ಮಾಡಿದ್ದಾರೆ. ನಮ್ಮ ಲಿಟ್ರೇಚರ್ ಫೀಲ್ಡ್ಗೆ ಕೊಟ್ಟಿರುವಂತ ಒಂದು ಸೇವೆ, ಅದನ್ನು ನೋಡಿ ಕೆಲವರು ಅವರ ಡಿಸಾಪ್ರೂವ್ ಆಗಿರ್ಬೋದು, ಅವರನ್ನು ಹಿಂಬಾಲಿಸಿ ಅವರನ್ನು ಅನುಕರಿಸಬಹುದು. ಆದರೆ ಅವರ ಪ್ರಾಥಮಿಕವಾಗಿ ಸಮಾಜ ಸೇವೆ, ಇವತ್ತು ನಾವು ಅವರಿಗೆ ನಮಿಸ್ಬೇಕು. ನಾವು ಅವರನ್ನು ಗೌರವಿಸುವಾಗ ನಾವು ಯಾವ ಪಾಠವನ್ನು ಕಲಿಬಹುದು? ನಾವು ಪಾಠವನ್ನು ಕಲಿಬೋದಿಷ್ಟೇ, ನಾವು ಜೀವನ ಬಹಳ ಅಲ್ಪಾವಧಿಯ ಜೀವನ. ಅಲ್ಪಾವಧಿಯ ಜೀವನದಲ್ಲಿ ದೇವರು ಕೊಟ್ಟಿರುವಂತ ಒಂದು ನಮ್ಗೆ ಅವಕಾಶ, ಆ ಕೇವಲ ಅಲ್ಪಾವಧಿಯ ಅವಕಾಶದಲ್ಲಿ ನಾವು ಏನು ವಾಪಸ್ ನೆಲಕ್ಕೆ ಕೊಡ್ತೀವಿ? ಈ ಮಾನವ ಜನಾಂಗಕ್ಕೆ ನಾವು ಅಥವಾ ಜೀವ ಸಂಕುಲಕ್ಕೆ ನಾವು ಏನು ವಾಪಸ್ ಕೊಡ್ತೀವಿ? ಅದೇ ಮತ್ತೆ ಕಾಯಮಾಗಿ ಉಳಿತದೆ ಹೊರತು, ನಾವು ಯಾವ ವೈಭವದಲ್ಲಿ ಅಥವಾ ಯಾವ ಒಂದು ಐಶ್ವರ್ಯದಲ್ಲಿ ಬದುಕಿದ್ದೀವಿ ಅದು ಉಳಿದಿದೆ. ಇವತ್ತು ಪಾಸ್ಟರ್ ಹರ್ಮನ್ ಮಾಗ್ಲಿಂಗ್ ಅವರು
ಅವರು ಮಾಡಿರುವ ಸೇವೆ ಅವತ್ತು ಇವತ್ತು ಅವರನ್ನು ಗುರುತಿಸ್ತಾರೆ. ಆ ಮಾದರಿಯನ್ನು ನಾವು ಅನುಸರಿಸ್ತೀವಿ. ನಮ್ಮವುದು ಕೂಡ ಅಷ್ಟರ ಮಟ್ಟಿಗೆ ಅಲ್ಲದಿದ್ರು ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಸಮಾಜಕ್ಕೆ ನಮ್ಮ ಜೀವನವನ್ನು ಮುಡುಪಾಗಿಟ್ಟು ನಮ್ಮಿಂದ ಆಗುವಂತ ಪ್ರಯತ್ನದಲ್ಲಿ ನಾವು ಮಾಡುವಂತ ಕಾರ್ಯಕ್ಷೇತ್ರದಲ್ಲಿ ಅದು ನಮ್ಮ ಇದರಲ್ಲಿ ಪತ್ರಿಕೋದ್ಯಮದಲ್ಲಿ ಇರಬಹುದು, ಸಮಾಜ ಸೇವೆಯಲ್ಲಿ ಇರಬಹುದು, ನಾವು ಶಿಕ್ಷಣ ಕೊಡೋದ್ರಲ್ಲಿ ಇರಬಹುದು, ಯಾವುದಾದ್ರೂ ಕೂಡ ಯಾವ ಕ್ಷೇತ್ರದಲ್ಲಿ ಇದ್ದೀವಿ ಅಲ್ಲಿ ನಮ್ಮ ಹೆಸರನ್ನು ಚಾಪ ಉಳಿಸಲಿಕ್ಕೆ ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನಿಸೋಣ, ಅನುಸರಿಸೋಣ. ಅದೇ ಅವರಿಗೆ ಸಿಗುವಂತ ದೊಡ್ಡ ಗೌರವ. ನಿಮಗೆ ಮಗದೊಮ್ಮೆ ನಾನು ನಮಸ್ಕರಿಸಿ ನೀವು ಮಾಡಿರುವಂತ ಉತ್ತಮ ಕಾರ್ಯಕ್ಕೆ ಮಗದೊಮ್ಮೆ ನಿಮಗೆ ತಮಗೆ ಶಿರಬಾಗಿ ಇದನ್ನು ತಾವು ಈ ಪರಂಪರೆಯನ್ನು ಉಳಿಸಿಕೊಂಡು ಹೋಗಬೇಕಾಗಿ ನಾನು ಧನ್ಯವಾದ. ಮಹಿಳೆಯರು ಯಾರು ಕೂಡ ಪ್ರೊಫೆಸರ್ ಅವರು ಹೇಳಿದಾಗೆ ಮೊಗಲಿಂಗ್ ಅವರ ಪ್ರತಿಮೆ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ಇರೋದು, ಇದು ಒಂದು ಆಗ್ರಹ ಇತ್ತು. ಇಂದು ಸಾರ್ವಜನಿಕ ಸ್ಥಳದಲ್ಲಿ ಕೂಡ ಮೊಗಲಿಂಗ್ ಅವರ ಒಂದು ಪ್ರತಿಮೆ ಮಂಗಳೂರು ಬೇರೆ ಅವರ ಆಗ್ಬೇಕು ಅಂತ. ಸೊ ಪರ್ಸನ್ ಫಾದರ್ ಕೂಡ ಹೇಳಿದ್ದಾರೆ, ಇದು ಮೈದಾನದ ಎಂಟ್ರೆನ್ಸ್ ಪಾಯಿಂಟ್ ಅಲ್ಲಿ ಸ್ವಲ್ಪ ಜಾಗ ಉಂಟು, ಅಲ್ಲಿ ಒಂದು ಪ್ರತಿಮೆಯನ್ನು ಇಟ್ಟರೆ ಹೋಗುವ ಬರುವರಿಗೆಲ್ಲ ಒಂದು ಗೊತ್ತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮುಂದುವರಿಬೇಕು. ನಾನು ಈ ಸಂದರ್ಭದಲ್ಲಿ ಫಾದರ್ ವಾಟ್ಸನ್ ಅವರ ಒಂದೆರಡು ಮಾತನ್ನು ಹೇಳಬೇಕು. ಮತ್ತೆ ಈ ಪುಣ್ಯ ಪುರುಷನ ಈ ಒಂದು ಸ್ಮರಣೆ ಸಂದರ್ಭದಲ್ಲಿ ದೋ ಅಂತ ಬರ್ತೈತೆ ಮಳೆ ಕೂಡ ಒಂದು ಸಣ್ಣ ಅವಕಾಶವನ್ನು ಕೊಟ್ಟಿದ್ದೆ ನಮಗೆ, ಅಷ್ಟರಲ್ಲಿ ನಾವು ಉಳಿಸಬೇಕು. ಪತ್ರಿಕಾ ಯೂನಿಯನ್ನ ಪದಾಧಿಕಾರಿಗಳೇ ಸ್ನೇಹಿತರೆ, ಹೇಳುವುದನ್ನು ಕಾರಣಸ್ವರು ಮತ್ತು ಸಾರ್ವರಿಗೆ ಕೇಳಿಯಾಗಿದೆ ನಾವು ಏನು ಮಾಡಬೇಕು ಮತ್ತು ದಿನದ ಪ್ರಸ್ತುತ ಏನಂತ. ಅದನ್ನು ನಾನು ಇಷ್ಟು ಹೇಳಿಕ್ಕೆ ಬಯಸ್ತೇನೆ ಅಂದರೆ ಈ ವರ್ಷ ನಮ್ಮ ಕಾಲೇಜಿನ ಪ್ರಥಮೋತ್ತರ ಅಮೃತ ಮಹೋತ್ಸವದ ವರ್ಷ ಮತ್ತು ಅದಕ್ಕೆ ಕಾರಣಕರ್ತರು ಯೋಗಿಂದ ಅವರು ಈ ನಮ್ಮ ಕಾಲೇಜನ್ನು ಸ್ಥಾಪಿಸಿ ಅದರ ಮೊದಲ ಪ್ರಾಂಶುಪಾಲರು. ಆದ್ದರಿಂದ ನನ್ನ ಪತ್ರಿಕಾ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷಪಡ್ತೇನೆ ಮತ್ತು ಇಂಥ ಲೋಭ ಅವರು ಹೇಳಿದ ವಿಷಯಗಳಿಗೆ ಸಂಬಂಧಿಸಿ ಪತ್ರಿಕಾ ಯೂನಿಯನ್ ಅವರು ನಿಜವಾಗಿ ಕಳೆದ ಹಲವಾರು ವರ್ಷಗಳಿಂದ ಯೋಗಿಂದ ಅವರನ್ನು ಜ್ಞಾಪಿಸಿ ಬಂದು ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀರಿ. ಅದು ನಿಜವಾಗಿ ನಿಮ್ಮ ಈ ಪ್ರಯತ್ನ ಮುಖ್ಯವಾಗಿ ಸಾರ್ವಂತ ಅವರ ನಾಯಕತ್ವದಲ್ಲಿ ನಡೀತಾ ಇದೆ, ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಮತ್ತು ಇದು ಇನ್ನು ಮುಂದೆ ಹೋಗಿ ಜನರಿಗೆ ತಿಳುವಳಿಕೆ ಬರಲಿ, ಯಾಕಂದ್ರೆ ಪತ್ರಿಕೆಯಲ್ಲಿ ನಾಳೆ ಕೂಡ ಅಥವಾ ಇನ್ನು ಮುಂದೆ ಬರ್ತದೆ ಅದರ ವಿಷಯದಲ್ಲಿ, ಇವತ್ತಿನ ಪೇಪರ್ನಲ್ಲಿ ಕೂಡ ಅದರ ಬಗ್ಗೆ ಸ್ವಲ್ಪ ಒಂದು ಸಲ ಆರ್ಟಿಕಲ್ ಇದೆ. ಯೋಗಲಿಂಗ್ ಅವರ ಕೊಡುಗೆ ಕೇವಲ ಕ್ರೈಸ್ತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಸಮಾಜಕ್ಕೆ ನಮ್ಮ ದೇಶಕ್ಕೆ ಅವರ ಕೊಡುಗೆ. ಆದ್ರಿಂದ ನಾವು ಅವರನ್ನು ಜ್ಞಾಪಿಸುವಂತದ ಅಗತ್ಯ ಈ ನಿಟ್ಟಿನಲ್ಲಿ ಮಾತ್ರ ಇದನ್ನ ನಿಜವಾಗಿ ಶ್ಲಾಘನೀಯ. ಆದ್ರಿಂದ ನಮ್ಮ ಪ್ರೊಫೆಷನ್ ಸಮುದಾಯದ ಪರವಾಗಿಯೂ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಈಗ ಹರೀಶ್ ಬಂಡೋಳ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು ಮಾತಾಡಬೇಕು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಬಂದಿರುವಂತಹ ಮಾಜಿ ಶಾಸಕರ ಆ ಪರಂಪರೆ ಇನ್ನೊಂದು ಕೂಡ ಹೀಗೆ ಮುಂದುವರಿಯುತ್ತದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಗಣೇಶ ಯೂನಿಯನ್ ಯಾವುದು ಏನು ಮೊಗಲಿಂಗ್ ಅವರ ಪ್ರತಿಮೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡುವಂತಹ ರೀತಿಯಲ್ಲಿ ಸ್ಥಾಪನೆ ಮಾಡುವ ಸಂದರ್ಭ ಇದೆಯೋ ಆ ಸಂದರ್ಭದಲ್ಲಿ ನಮ್ಮ ಯೂನಿಯನ್ ಕೂಡ ನಿಮ್ಮ ಜೊತೆಗೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ವಾಟ್ಸಪ್ ಸರ್ ಮತ್ತೆ ಕೆಟಿಸಿಯ ಎಲ್ಲ ಪದಾಧಿಕಾರಿಗಳು ಸಿಬ್ಬಂದಿಗಳು ಮತ್ತೆ ಕರ್ನಾಟಕ ಗಣೇಶ ಯೂನಿಯನ್ನ ಸರ್ವ ಸದಸ್ಯರಿಗೆ ಕೂಡ ಧನ್ಯವಾದ ಹೇಳಿ ಮಳೆಗೆ ಕೂಡ.